ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ SA1 ಎಕ್ಸಾಮ್ ಸೈನ್ಸ್ ಸಂಕಲನಾತ್ಮಕ ಮೌಲ್ಯಮಾಪನ 1 2023-24 ವಿಜ್ಞಾನ ವಿಷಯದ ನೇರವಾಗಿ ಮಾದರಿ ಉತ್ತರಗಳನ್ನು ನೋಡೋಣ. ಈ ಪತ್ರಿಕೆಯ ಮಾದರಿ ಉತ್ತರಗಳನ್ನು ನೋಡೋಣ. ನೋಡಿ, ಒಂಬತ್ತನೇ ತರಗತಿ ವಿಜ್ಞಾನ. ಕೆಳಗಿನ ಪ್ರತಿಯೊಂದು ಹೇಳಿಕೆಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ, ಅವುಗಳಲ್ಲಿ ಸರಿಯಾದುದನ್ನು ಆರಿಸಿ ಕ್ರಮಾಕ್ಷರಗಳೊಂದಿಗೆ ಬರೆಯಿರಿ ಅಂತ ಇದೆ. ಇಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಇದೇನೂ ಅಲ್ಲ. ಮೊದಲನೇ ಪ್ರಶ್ನೆ, ಸರಾಸರಿ ಜವ ಕಂಡುಹಿಡಿಯುವ ಸೂತ್ರ. ಸರಾಸರಿ ಜವ ಕಂಡುಹಿಡಿಯುವ ಸೂತ್ರ, ಉತ್ತರ ಬಿ, V=ST. ಎರಡನೇದು ನೋಡಿ, ಇವುಗಳಲ್ಲಿ ಯಾವುದು ಹೆಚ್ಚಿನ ಜಡತ್ವವನ್ನು ಹೊಂದಿದೆ? 1 ರಬ್ಬರ್ ಚೆಂಡು, 1 ಬೈಸಿಕಲ್, ರೈಲು, 5 ರೂಪಾಯಿ ನಾಣ್ಯ. ಅತ್ಯಂತ ಸುಲಭವಾಗಿ ಹೇಳ್ಬೋದು ನೀವು, ರೈಲು. ಭೂಗುರುತ್ವ ವೇಗೋತ್ಕರ್ಷದ ಬೆಲೆ, G=9.8 m/s. ಕೆಳಗಿನ ಪ್ರಶ್ನೆಗಳಿಗೆ 1 ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ನೋಡಿ, ಒಂದೊಂದಕ್ಕೆ 1 ಅಂಕ. ಏಕರೂಪ ಚಲನೆ ಎಂದರೇನು? ವಸ್ತುವು ಸಮವಾದ ಕಾಲದಲ್ಲಿ ಸಮವಾದ ದೂರವನ್ನು ಕ್ರಮಿಸುತ್ತದೆ, ಇದನ್ನು ಏಕರೂಪ ಚಲನೆ ಎನ್ನುತ್ತಾರೆ. ಚಲನೆಯ 3ನೇ ನಿಯಮವನ್ನು ರೂಪಿಸಿ ಅಂತ ಕೊಟ್ಟಿದ್ದಾರೆ, ನಿರೂಪಿಸಿ ಅಂತ. ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರುತ್ತದೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪ್ರತ್ಯೇಕ ವಸ್ತುಗಳ ಮೇಲೆ ವರ್ತಿಸಲ್ಪಟ್ಟಿರುತ್ತವೆ. ಸ್ವತಂತ್ರ ಪತನ ಎಂದರೇನು? ಎತ್ತರದಿಂದ ವಸ್ತುಗಳನ್ನು ಕೆಳಗೆ ಬೀಳುವಾಗ ಭೂಮಿಯ ಗುರುತ್ವಾಕರ್ಷಣೆ ಬಲದಿಂದ ಅವು ಭೂಮಿಯ ಕಡೆಗೆ ಸ್ವತಂತ್ರವಾಗಿ ಬೀಳುತ್ತವೋ ಅದನ್ನು ಸ್ವತಂತ್ರ ಪತನ ಎನ್ನುವರು. ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದರೆ 2 ಅಂಕ. ಒಂದು ವಸ್ತು 1 ದೂರವನ್ನು ಕ್ರಮಿಸಿದೆ, ಇದಕ್ಕೆ 0 ಸ್ಥಾನ ಪಲ್ಲಟ ಸಾಧ್ಯವೇ? ಸಾಧ್ಯ ಎನ್ನುವುದಾದರೆ ಒಂದು ಉದಾಹರಣೆಯೊಂದಿಗೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಎಂದಿದ್ದಾರೆ. ಒಂದು ವಸ್ತುವು ದೂರವನ್ನು ಕ್ರಮಿಸಿದ ನಂತರ 0 ಸ್ಥಾನ ಪಲ್ಲಟ ಸಾಧ್ಯ. ಇದು ಯಾವಾಗ ಸಾಧ್ಯವೆಂದರೆ ಕಾಯದ ಅಂತಿಮ ಸ್ಥಾನದ ಬಿಂದು ಕಾಯದ ಪ್ರಾರಂಭಿಕ ಸ್ಥಾನದ ಬಿಂದುವಿಗೆ ಸೇರಿದಾಗ. ನೋಡಿ, ಕಾಯದ ಅಂತಿಮ ಸ್ಥಾನದ ಬಿಂದು ಕಾಯದ ಪ್ರಾರಂಭಿಕ ಸ್ಥಾನದ ಬಿಂದುವಿಗೆ ಸೇರಿದಾಗ ಈ ಒಂದು 0 ಸ್ಥಾನ ಪಲ್ಲಟ ಸಾಧ್ಯವಾಗ್ತದೆ. ಉದಾಹರಣೆಗೆ ದೇವಸ್ಥಾನದ ಪ್ರದಕ್ಷಿಣೆ. ಅಸಂತುಲಿತ ಮತ್ತು ಸಂತುಲಿತ ಬಲಗಳಿಗಿರುವ ವ್ಯತ್ಯಾಸಗಳೇನು? ನೋಡಿ, ಒಂದು ಕಾಯದ ಮೇಲೆ 2 ಅಥವಾ ಹೆಚ್ಚಿನ, ಇನ್ನೊಂದು ಕಡೆ ಅಸಂತುಲಿತ ಬಲ. ಅಸಂತುಲಿತ ಬಲ, ಒಂದು ಕಾಯದ ಮೇಲೆ 2 ಬಲಗಳು ವರ್ತಿಸುತ್ತು ಕಾಯವನ್ನು ಸಮತೋಲ ಸ್ಥಿತಿಯಲ್ಲಿ ಇರಿಸಿದರೆ ಅಥವಾ ಕಾಯವನ್ನು ಇರುವ ಸ್ಥಿತಿಯಲ್ಲಿ ಮುಂದುವರಿಸಿದರೆ ಆಗ ಬಲಗಳನ್ನು ಸಂತುಲಿತ ಬಲಗಳು ಎನ್ನುತ್ತಾರೆ. ಉದಾಹರಣೆ, ಹಗ್ಗ ಎಳೆಯುವ ಆಟದಲ್ಲಿ 2 ತಂಡದವರು ಸಮಬಲದಿಂದ ಹಗ್ಗವನ್ನು ಎಳೆದಾಗ ಅಲ್ಲೇ ನಿಂತಿರುತ್ತಾರೆ. ಅಸಂತುಲಿತ ಬಲ ಒಂದು ಕಾಯದ ಮೇಲೆ 2 ಅಥವಾ ಹೆಚ್ಚಿನ ಬಲಗಳು ವರ್ತಿಸುತ್ತಿದ್ದು ಕಾಯ ಚಲಿಸುವ ಜವವನ್ನು ಅಥವಾ ಚಲಿಸುವ ದಿಕ್ಕನ್ನು ಅಥವಾ ಎರಡನ್ನೂ ಬದಲಾಯಿಸುತ್ತಿದ್ದರೆ ಅಂಥವುಗಳನ್ನು ಅಸಂತುಲಿತ ಬಲಗಳು ಎನ್ನುತ್ತಾರೆ. ಉದಾಹರಣೆ, ಹಗ್ಗ ಎಳೆಯುವ ಆಟದಲ್ಲಿ ಯಾವುದಾದರೂ ತಂಡ ಹೆಚ್ಚಿನ ಬಲದಿಂದ ಹಗ್ಗವನ್ನು ಎಳೆದಾಗ ಅಲ್ಲಿ ಉಂಟಾಗುವುದು ಅಸಂತುಲಿತ ಬಲ. ಒಂದು ವೇಳೆ ಚಂದ್ರ ಭೂಮಿಯನ್ನು ಆಕರ್ಷಿಸಿದ್ದೇ ಆದರೆ ಭೂಮಿಯು ಚಂದ್ರನ ಕಡೆಗೆ ಚಲಿಸುವುದಿಲ್ಲವೇಕೆ? ಚಲನೆ 2ನೇ ನಿಯಮದ ಪ್ರಕಾರ ಒಂದು ನಿರ್ದಿಷ್ಟ ಬಲಕ್ಕೆ ಒಂದು ವಸ್ತುವಿನ ವೇಗೋತ್ಕರ್ಷವು ಅದರ ರಾಶಿಗೆ ವಿಲೋಮ ಅನುಪಾತದಲ್ಲಿರುತ್ತದೆ. ಭೂಮಿಯ ರಾಶಿಗೆ ಹೋಲಿಸಿದಾಗ ಚಂದ್ರನ ರಾಶಿಯು ಕಡಿಮೆ ಇರುವುದರಿಂದ ಭೂಮಿಯ ವೇಗೋತ್ಕರ್ಷದ ದರವು ಚಂದ್ರನ ವೇಗೋತ್ಕರ್ಷದ ದರಕ್ಕಿಂತ ಕಡಿಮೆ ಇರುತ್ತದೆ. ಆದ್ದರಿಂದ ಭೂಮಿಯು ಚಂದ್ರನ ಕಡೆಗೆ ಚಲಿಸುವುದಿಲ್ಲ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಒಂದು ರೈಲು ತನ್ನ ನಿಶ್ಚಲ ಸ್ಥಿತಿಯಿಂದ ಹೊರಟು 5 ನಿಮಿಷಗಳಲ್ಲಿ 72 km/h ವೇಗವನ್ನು ಪಡೆಯುತ್ತದೆ. ಅದರ ವೇಗೋತ್ಕರ್ಷ ಏಕರೂಪದಲ್ಲಿದೆ ಎಂದುಕೊಂಡು ಅದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ. ನೋಡಿ, ಇಲ್ಲಿ ದತ್ತ ಏನು ನಮ್ಗೆ ಕೊಟ್ಟಿದ್ದಾರಲ್ಲ ಅದನ್ನು ಕೊಟ್ಟು ಇಲ್ಲಿ ಸಮೀಕರಣ ಹಾಕಿ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ಕೊಟ್ಟಿದೆ. ನೋಡ್ತಾ ಹೋಗಿ, A=V-U/T. ನೋಡಿ ಎಷ್ಟು ಕೊಟ್ಟಿದ್ದಾರೆ. ನೋಡಿ, 20 m/s - 0 m/s/300 S 1/15 m/s ವೇಗೋತ್ಕರ್ಷ. ಬಲದ ಅಂತಾರಾಷ್ಟ್ರೀಯ ಮೂಲಮಾನ ಯಾವುದು? ಬಸ್ನ ಛಾವಣಿಯ ಮೇಲೆ ಇಡುವ ಲಗೇಜ್ಗಳಿಗೆ ದಾರವನ್ನು ಬಿಗಿಯುವುದು ಸೂಕ್ತ ಎಂದು ಏಕೆ ಹೇಳಲಾಗುತ್ತದೆ? ಬಲದ ಅಂತಾರಾಷ್ಟ್ರೀಯ ಮೂಲಮಾನ ನ್ಯೂಟನ್, ಜಡತ್ವದ ಅನ್ವಯ. ಇಲ್ಲಿ ನಿಶ್ಚಲ ಮತ್ತು ಚಲನೆಯನ್ನು ಕಾಯ್ದಿರಿಸಲು ಹಗ್ಗದಿಂದ ಲಗೇಜುಗಳಿಗೆ ದಾರವನ್ನು ಬಿಗಿಯುತ್ತಾರೆ. ಚಂದ್ರನ ಮೇಲಿನ ಗುರುತುಬಲವು ಭೂಮಿಯ ಮೇಲಿನ ಗುರುತುಬಲದ
ಒಂದರಾಂಶದಷ್ಟು ಶಕ್ತಿಯುತವಾಗಿರುತ್ತದೆ. ಏಕೆ? ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕವು ಭೂಮಿಯು ಆಕರ್ಷಿಸುವ ಬಲವಾಗಿರುತ್ತದೆ. ಹಾಗೆ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಆ ವಸ್ತುವನ್ನು ಚಂದ್ರನು ಆಕರ್ಷಿಸುವ ಬಲವಾಗಿದೆ. ಆಕರ್ಷಣಾ ಬಲವು ವಸ್ತುವಿನ ರಾಶಿಗೆ ನೇರ ಅನುಪಾತದಲ್ಲಿರುತ್ತೆ. ಹೆಚ್ಚಿನ ರಾಶಿಯನ್ನು ಹೊಂದಿರುವ ವಸ್ತು ಹೆಚ್ಚಿನ ಆಕರ್ಷಣಾ ಬಲವನ್ನು ಉಂಟು ಮಾಡುತ್ತದೆ. ಚಂದ್ರನ ರಾಶಿಯು ಭೂಮಿಯ ರಾಶಿಯ ಒಂದರಾಂಶದಷ್ಟು ಇರುವುದರಿಂದ ಚಂದ್ರನ ಮೇಲಿನ ಒಂದು ವಸ್ತುವಿನ ತೂಕವು ಭೂಮಿಯ ಮೇಲೆ ಅದರ ತೂಕದ ಒಂದರಾಂಶದಷ್ಟು ಇರುತ್ತದೆ. ಜೋರಾಗಿ ಮರದ ಟೊಂಗೆಗಳನ್ನು ಅಲುಗಾಡಿಸಿದ ಕೆಲವು ಎಲೆಗಳು ಅದರಿಂದ ಬೇರ್ಪಡುತ್ತವೆ. ಏಕೆ? ವಿವರಿಸಿರಿ ಎಂದಿದ್ದಾರೆ. ಕಾರಣ ಜಡತ್ವದ ನಿಯಮ. ಮರದ ಕೊಂಬೆಗಳನ್ನು ಅಲುಗಾಡಿಸುವುದರಿಂದ ಚಲನೆಗೆ ಒಳಪಡುತ್ತದೆ. ಇಲ್ಲಿ ಎಲೆಗಳು ನಿಶ್ಚಲ ಸ್ಥಿತಿಯಿಂದ ಜಡತ್ವವನ್ನು ಅನುಸರಿಸಿ ಎಲೆಗಳು ಮರದ ಟೊಂಗೆಗಳಿಂದ ಬೇರ್ಪಡುತ್ತವೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದಿದ್ದಾರೆ. ಕೆಳಗಿನ ಸಂದರ್ಭಗಳಲ್ಲಿ ಎರಡು ವಸ್ತುಗಳ ನಡುವಿನ ಬಲವು ಏನಾಗುತ್ತದೆ? ಒಂದು ವಸ್ತುವಿನ ರಾಶಿ ಇನ್ನೊಂದರ ಎರಡರಷ್ಟಾದಾಗ. ಎರಡು ವಸ್ತುಗಳ ನಡುವಿನ ದೂರವು ಎರಡರಷ್ಟು ಮತ್ತು ಮೂರರಷ್ಟಾದಾಗ. ಎರಡು ವಸ್ತುಗಳ ರಾಶಿಗಳು ಎರಡರಷ್ಟಾದಾಗ. ನೋಡಿ, ಮೂರು ಸಂದರ್ಭಗಳಲ್ಲಿ ಏನೇನಾಗ್ತದೆ ಅಂತ ಉತ್ತರ ಕೊಟ್ಟಿದ್ದಾರೆ. ಆಕರ್ಷಣಾ ಬಲವು ವಸ್ತುಗಳ ರಾಶಿಗೆ ನೇರ ಅನುಪಾತದಲ್ಲಿರುವುದರಿಂದ ರಾಶಿ ಎರಡರಷ್ಟಾದರೆ ಬಲವು ಸಹ ಎರಡರಷ್ಟಾಗುತ್ತದೆ. ಇನ್ನು ಎರಡನೇದು, ದೂರವು ಎರಡರಷ್ಟಾದರೆ ಬಲವು ಅದರ ಬೆಲೆ 1/4 ಆಗುತ್ತದೆ. ಅದೇ ರೀತಿ ದೂರವು ಮೂರರಷ್ಟಾದರೆ ಅದರ ಬೆಲೆಯು 1/9 ಆಕರ್ಷಣಾ ಬಲವು ವಸ್ತುಗಳ ರಾಶಿಯ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಇರುವುದರಿಂದ ಅದರ ಬೆಲೆಯು 4 ಹೆಚ್ಚಾಗುತ್ತದೆ. ಇನ್ನು ರಾಸಾಯನಿಕ ವಿಜ್ಞಾನ, ಕೆಮಿಸ್ಟ್ರಿಯಲ್ಲಿ ನೋಡಿ, ಕೆಳಗಿನ ಪ್ರತಿಯೊಂದು ಹೇಳಿಕೆಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸರಿಯಾದನ್ನು ಆರಿಸಿ ಕ್ರಮಾಕ್ಷರಗೊಂದಕ್ಕೆ ಬರೆಯಿರಿ ಎಂದಿದ್ದಾರೆ. ಒಂದೊಂದಕ್ಕೆ 1 ಅತ್ಯಂತ ತಣ್ಣಗಿನ ನೀರಿರುವ ಗಾಜಿನ ಪಾತ್ರೆಯ ಹೊರ ಮೇಲ್ಮೈ ಮೇಲೆ ನಾವು ನೀರಿನ ಹನಿಗಳನ್ನು ಕಾಣುತ್ತೇವೆ, ಏಕೆ ಅಂತ ಕೇಳಿದ್ದಾರೆ. ಉತ್ತರ, ಬಾಷ್ಪೀಕರಣ, ತಂಪಾಗುವಿಕೆ, ಆವೀಕರಣ, ದ್ರವೀಕರಣ. ಇದರಲ್ಲಿ ತಂಪಾಗುವಿಕೆ, ಮೊಸರಿನಿಂದ ಬೆಣ್ಣೆಯನ್ನು ಪ್ರತ್ಯೇಕಿಸಲು ಬಳಸುವ ತಂತ್ರ, ನೋಡಿ ಸೆಂಟ್ರಿಫ್ಯೂಸ್. ಏ ಉತ್ತರ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಶುಷ್ಕ ಮಂಜುಗಡ್ಡೆ ಎಂದು ಯಾವುದನ್ನು ಕರೆಯುತ್ತೇವೆ? ಘನ ಕಾರ್ಬನ್ ಡೈಆಕ್ಸೈಡನ್ನು ಶುಷ್ಕ ಮಂಜುಗಡ್ಡೆ, ಡ್ರೈ ಐಸ್ ಅಂತ ಕರಿತೀವಿ. ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ. ಕೆಳಗಿನ ವೀಕ್ಷಣೆಗಳಿಗೆ ಕಾರಣ ಕೊಡಿ. ಸಮಯ ಕಳೆದಂತೆ ನ್ಯಾಫ್ಥಲಿನ್ ಗುಳಿಗೆಗಳು ನಿಶೇಷವಾಗಿ ಮಾಯವಾಗುತ್ತವೆ. ನ್ಯಾಫ್ಥಲಿನ್ ಗುಳಿಗೆಗಳು ಸರಳವಾಗಿ ಉತ್ಪನ್ನ ಕ್ರಿಯೆಗೆ ಒಳಗಾಗುತ್ತವೆ. ಘನವಸ್ತು ದ್ರವಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದರಿಂದ ಸಮಯ ಕಳೆದಂತೆ ನ್ಯಾಫ್ಥಲಿನ್ ಗುಳಿಗೆಗಳು ನಿಶೇಷವಾಗಿ ಮಾಯವಾಗುತ್ತವೆ. ಲೋಹಗಳ ಯಾವುದಾದರೂ 4 ಗುಣವನ್ನು ಬರೆಯಿರಿ. ಲೋಹಗಳ ಗುಣಗಳು, ಅವು ಹೊಳಪನ್ನು ಹೊಂದಿವೆ, ಅವು ಬೆಳ್ಳಿಯ ಬೂದು ಅಥವಾ ಬಂಗಾರದ ಹಳದಿ ಬಣ್ಣವನ್ನು ಹೊಂದಿವೆ, ಅವು ಶಾಖ ಮತ್ತು ವಿದ್ಯುತ್ ವಾಹಕಗಳು, ಅವು ತನ್ಯ, ಅವು ಕುಟ್ಯ. ನೋಡಿ, ತಂತಿಯಾಗಿ ಎಳೆಯಬಹುದು, ಬಡಿದು ತೆಳವಾದ ಹಾಳೆಯಾಗಿಸಬಹುದು, ತನ್ಯ ಮತ್ತು ಕುಟ್ಯ ಗುಣ ಅಂತೀವಿ. ವಿಶಿಷ್ಟ ಲೋಹೀಯ ಶಬ್ದವನ್ನು ಸೋನರಸ್ ಉಂಟು ಮಾಡುತ್ತವೆ, ಬಡಿದಾಗ ಅನುರಣಿತ ನಾದವನ್ನು ಉಂಟು ಮಾಡುತ್ತವೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ದ್ರವದ ಸ್ಥಿತಿಗಳಲ್ಲಿನ ಗುಣಗಳ ವ್ಯತ್ಯಾಸಗಳನ್ನು ಕೋಷ್ಟಕದಲ್ಲಿ ಬರೆಯಿರಿ ಅಂತಂದಿದ್ದಾರೆ. ಇಲ್ಲಿ ನೋಡಿ, ಕೋಷ್ಟಕದಲ್ಲಿ ಬರೆದಿದೆ ಘನ ದ್ರವ ಅನಿಲ. ನೋಡಿ, ನಾನು ಓದ್ತಾ ಹೋದರೆ ತುಂಬ ದೊಡ್ಡದಾಗ್ತದೆ ವಿಡಿಯೋ, ಆದ ಕಾರಣ ನೋಡ್ತಾ ಹೋಗಿ. ಘನ ದ್ರವ ಅನಿಲ, ಕಲಿಲದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತಂದಿದ್ದಾರೆ. ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ತಾ ಹೋಗ್ಬೋದು. ಕಲಿಲದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಇನ್ನು ಐದನೇದು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದಿದ್ದಾರೆ. ಈ ಕೆಳಗಿನವುಗಳನ್ನು ಬೇರ್ಪಡಿಸಲು ಯಾವ ಬೇರ್ಪಡಿಸುವಿಕೆ ತಂತ್ರಗಳನ್ನು ನೀವು ಅನ್ವಯಿಸುವಿರಿ? ನೋಡಿ, ಉತ್ತರ ನೇರವಾಗಿ ಓದ್ತಾ ಇದ್ದೀನಿ. ಕಾರಿನ ಎಂಜಿನ್ ತೈಲದಲ್ಲಿರುವ ಲೋಹದ ಸಣ್ಣ ಚೂರುಗಳು, ಸೋಸುವಿಕೆ ಅಥವಾ ಸೆಂಟ್ರಿಫ್ಯೂಸ್ ಯಂತ್ರ, ಮೊಸರಿನಿಂದ ಬೆಣ್ಣೆ ಸೆಂಟ್ರಿಫ್ಯೂಸ್, ಮೊಸರಿನಿಂದ ಬೆಣ್ಣೆ ಸೆಂಟ್ರಿಫ್ಯೂಸ್, ನೀರಿನಿಂದ ಎಣ್ಣೆ ಪ್ರತ್ಯೇಕನ ಆಲಿಕೆಯಿಂದ ಬೇರ್ಪಡಿಸುವುದು. ನೋಡಿ, ಮರಳಿನಿಂದ ಕಬ್ಬಿಣ ಸೂಜಿಗಳನ್ನು ನಾವು ಯಾವ ರೀತಿ ಬೇರ್ಪಡಿಸುವುದು? ಅಯಸ್ಕಾಂತದಿಂದ ಬೇರ್ಪಡಿಸುವಿಕೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ದ್ರವ್ಯದ 3 ಸ್ಥಿತಿಗಳ ಅಂತರ್ ಪರಿವರ್ತನೆಗಳ ರೇಖಾಚಿತ್ರ ಬರೆಯಿರಿ. ನೋಡಿ, ಯಾವುದು ದ್ರವ ಘನ ಅನಿಲ ಯಾವ ರೀತಿ ಆಗ್ತವೆ ಅನ್ನೋದನ್ನು ರೇಖಾಚಿತ್ರದಿಂದ ಬರೆಯೋದು. ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ. ನೋಡಿ, 25°C, 0°C, 100°C, 250°C ಅನಿಲ ಸ್ಥಿತಿಯಲ್ಲಿ ಇರುತ್ತದೆ ನೀರು. 0°C ಅಂದರೆ ಘನ ಸ್ಥಿತಿಯಲ್ಲಿ ಇರುತ್ತದೆ. 100°C ದ್ರವ ಮತ್ತು ಅನಿಲ ಎರಡು ಸ್ಥಿತಿ. ಇನ್ನು ಜೀವವಿಜ್ಞಾನ, ಕೆಳಗಿನ ಪ್ರತಿಯೊಂದು ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸರಿಯಾದನ್ನು ಆರಿಸಿ ಕ್ರಮಾಕ್ಷರಗಳೊಂದಿಗೆ ಬರೆಯಿರಿ ಎಂದಿದ್ದಾರೆ. ಜೀವಕೋಶದ ಶಕ್ತಿ ಕೇಂದ್ರ ಅಂತ ಯಾವುದನ್ನು ಕರಿತೀವಿ? ಮೈಟೋಕಾಂಡ್ರಿಯಾ. ಇವುಗಳಲ್ಲಿ ಯಾವುದು ಸ್ನಾಯು ಅಂಗಾಂಶದ ವಿಧವಾಗಿಲ್ಲ? ಅಡಿಪೋಸ್.
ನೋಡಿ, ಅಡಿಪೋಸ್ ಟಿಶ್ಯೂ ಅಂತ ಹೇಳ್ತೀವಲ್ಲ, ದೇಹದ ಆಹಾರ ಸಮಸ್ಯೆಯನ್ನು ನೀಗಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ತವಾಗಿದೆ ನೋಡಿ, ಯಾವುದು ಸೂಕ್ತ ಇಲ್ಲಿ ನಾಲ್ಕಿವನ್ನು ಕೊಟ್ಟಿದ್ದಾರೆ. ಆಹಾರ ಉತ್ಪಾದನೆ ಮತ್ತು ಸಂಗ್ರಹಣೆಯನ್ನು ಹೆಚ್ಚಿಸುವುದು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ಕುಂಡದಲ್ಲಿರುವ ಸಸ್ಯವೊಂದನ್ನು ಗಾಜಿನ ಜಾರಿನಿಂದ ಮುಚ್ಚಿಟ್ಟಾಗ ಜಾರಿನ ಒಳಭಾಗದ ಗೋಡೆಗಳಲ್ಲಿ ನೀರಾವಿಯು ಕಾಣಿಸಿಕೊಳ್ಳುತ್ತದೆ, ಏಕೆ? ಇದು ಏಕೆಂದರೆ ಬಾಷ್ಪ ವಿಸರ್ಜನೆ. ಅಭಿಸರಣೆ ಎಂದರೇನು? ನೀರಿನ ಅಣುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರೆವಾಪ್ಯ ಪೊರೆಯ ಮೂಲಕ ಹಾದು ಹೋಗುವ ಕ್ರಿಯೆಗೆ ಅಭಿಸರಣೆ ಅಂತ ಅಂತೀವಿ. ಅಂಗಾಂಶ ಪದಕ್ಕೆ ನಿರೂಪಣೆ ಕೊಡಿ. ಅಂಗಾಂಶವೆಂದರೆ ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ಹೊಂದಿರುವ ಜೀವಕೋಶಗಳ ಗುಂಪು. ಮಿಶ್ರ ಬೆಳೆ ಪದ್ಧತಿಗೆ ಒಂದು ಉದಾಹರಣೆ ಕೊಡಿ ಎಂದರೆ ನೆಲಗಡಲೆ ಮತ್ತು ಸೂರ್ಯಕಾಂತಿಯನ್ನು ಒಂದೇ ಸಮಯದಲ್ಲಿ ಬೆಳೆಯುವುದು. ಅಮೀಬಾವು ತನ್ನ ಆಹಾರವನ್ನು ಹೇಗೆ ಪಡೆಯುತ್ತದೆ ನೋಡಿ, ಎರಡು ವಾಕ್ಯಗಳಲ್ಲಿ ಉತ್ತರಿಸಿ. ಒಂದೊಂದಕ್ಕೆ ಎರಡು ಅಂಕ. ಕೋಶ ಪೊರೆಯ ನಮ್ಯತೆಯಿಂದಾಗಿ ಜೀವಕೋಶವು ತನ್ನ ಹೊರಗಿನ ಪರಿಸರದಿಂದ ಆಹಾರ ಮತ್ತು ಇತರ ವಸ್ತುಗಳನ್ನು ತನ್ನೊಳಗೆ ತೆಗೆದುಕೊಳ್ಳಲು ಸಾಧ್ಯವಾಗಿದೆ. ಈ ಪ್ರಕ್ರಿಯೆಯನ್ನು ಎಂಡೋಸೈಟೋಸಿಸ್ ಎನ್ನುವರು. ಈ ವಿಧಾನದಿಂದ ಅಮೀಬಾವು ತನ್ನ ಆಹಾರವನ್ನು ಪಡೆಯುತ್ತದೆ. ಪ್ಯಾರಂಕೈಮಾ ಸಸ್ಯ ಅಂಗಾಂಶದ ಚಿತ್ರ ಬರೆದು ಅಂತರ್ಕೋಶೀಯ ಅವಕಾಶಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಶೇಖರಣಾ ಸಮಯದಲ್ಲಿ ಧಾನ್ಯಗಳ ನಷ್ಟಕ್ಕೆ ಕಾರಣವಾಗಬಹುದಾದ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ನೋಡಿ, ಜೈವಿಕ ಅಂಶಗಳೆಂದರೆ ಕೀಟಗಳು, ದಂಶಕಗಳು, ಶಿಲೀಂಧ್ರಗಳು, ಹುಳುಗಳು ಮತ್ತು ಬ್ಯಾಕ್ಟೀರಿಯಾ. ಹಾಗೂ ಅಜೈವಿಕ ಅಂಶಗಳೆಂದರೆ ಸಂಗ್ರಹಣಾ ಸ್ಥಳಗಳಲ್ಲಿರುವ ಅಸಮರ್ಪಕ ತೇವಾಂಶ ಮತ್ತು ತಾಪಮಾನಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಎಂದು ಪ್ರೊಕ್ಯಾರಿಯೋಟ್ ಜೀವಕೋಶವು ಯುಕ್ಯಾರಿಯೋಟ್ ಜೀವಕೋಶಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ ಅಂತ ಕೇಳಿದರೆ ಇಲ್ಲಿ ಕೊಟ್ಟಿದೆ ನೋಡಿ, ನೋಡ್ತಾ ಹೋಗಿ. ತೆಂಗಿನಕಾಯಿಯ ಸಿಪ್ಪೆಯು ಯಾವ ಅಂಗಾಂಶದಿಂದ ಉಂಟಾಗಿದೆ? ಫ್ಲೋಯಂನ ಘಟಕಗಳು ಯಾವುವು ಅಂತ ಕೇಳಿದ್ದಾರೆ. ತೆಂಗಿನಕಾಯಿ ಸಿಪ್ಪೆಯು ಸ್ಲೀರಂಕೈಮ ಅಂಗಾಂಶದಿಂದ ಉಂಟಾಗಿದೆ. ಫ್ಲೋಯಂ ನಾಲ್ಕು ವಿಧದ ಘಟಕಗಳಾದ ಜರಡಿ ನಾಣಗಳು, ಸಂಗಾತಿ ಕೋಶಗಳು, ಫ್ಲೋಯಂ ನಾರುಗಳು ಮತ್ತು ಫ್ಲೋಯಂ ಪ್ಯಾರಂಕೈಮ ಕೋಶಗಳಿಂದ ಆಗಿದೆ. ಸಸ್ಯಗಳು ಪೋಷಕಾಂಶಗಳನ್ನು ಹೇಗೆ ಪಡೆಯುತ್ತವೆ? ಸಸ್ಯಗಳು ತಮ್ಮ ಬೇಕಾದ ಪೋಷಕಾಂಶಗಳನ್ನು ಗಾಳಿ, ನೀರು ಮತ್ತು ಮಣ್ಣಿನ ಮೂಲಕ ಪಡೆಯುತ್ತವೆ. ಗಾಳಿಯು ಕಾರ್ಬನ್ ಮತ್ತು ಆಕ್ಸಿಜನನ್ನು ಪೂರೈಸುತ್ತದೆ. ಸಸ್ಯ ಜೀವಕೋಶದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಂತಂದಿದ್ದಾರೆ. ಇಲ್ಲಿ ನೋಡಿ, ಕೋಶ ಪೊರೆ, ರಸದಾನಿ, ಇದು ಕೋಶ ಕೇಂದ್ರ, ಇದು ಕೋಶ ದ್ರವ್ಯ ಇಲ್ಲೆಲ್ಲ ಇರೋದು. ಆಮೇಲೆ ಇದು ಕೋಶ ಭಿತ್ತಿ ಹೊರಗಡೆ ಇರೋದು, ಮತ್ತು ಈ ಕಡೆ ಒಳಗಿನ ಭಾಗದಲ್ಲಿರುವುದು ಕೋಶ ಪೊರೆ, ಮತ್ತು ಇದು ನಡುವಿಂದೆಲ್ಲ ಇದೇನದು ಕ್ಲೋರೋಪ್ಲಾಸ್ಟ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಕೆಳಗಿನವುಗಳಲ್ಲಿ ಅಂಗಾಂಶದ ವಿಧವನ್ನು ಗುರುತಿಸಿ ಎಂದಿದ್ದಾರೆ. ಚರ್ಮ, ಅನುಲೇಪಕ ಅಂಗಾಂಶ, ಮರದ ತೊಗಟೆ ಎಪಿಡರ್ಮಿಸ್ ಅಂಗಾಂಶ, ಮೂಳೆ ಸಂಯೋಜಕ ಅಂಗಾಂಶ, ನಾಳಕೂರ್ಚಗಳು, ಸ್ಲೀರಂಕೈಮ. ನೋಡಿ, ಇಲ್ಲಿಯವರೆಗೆ ಒಂಬತ್ತನೇ ತರಗತಿಯ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡಿದೆವು. ಇದೇ ರೀತಿ ನಾವು ಮಾಡುವ ಎಲ್ಲ ವಿಡಿಯೋಗಳನ್ನು ತಪ್ಪದೆ ನೋಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ವಂದನೆಗಳು.